ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ, ಟ್ರಾವೆಲಿಂಗ್ ವೀಡಿಯೋ. ಸೊ ಇವತ್ತು ಏನಪ್ಪ ಅಂದರೆ, ಓ ಹೇಳಿಸ್ಕೊಳೋಕ್ಕಾಗಲ್ಲ, ಬೈಕೊಂಬೇಡಿ, ಸಾರಿ, ನನ್ನದು ತಪ್ಪಾಗಿದೆ. ಏನಂದರೆ ತುಂಬ ಲಾಂಗ್ ಡೇಸ್ ಆಯಿತು, ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಬೇಜಾರಾಗಬೇಡಿ, ಬೈಕೊಂಬೇಡಿ, ಸಾರಿ. ಯಾಕಂದರೆ ಗೊತ್ತಿರೋ ವಿಚಾರ, ಟ್ರಾವೆಲಿಂಗ್ ವೀಡಿಯೋ, ದಿನ ಟ್ರಾವೆಲ್ ಅಂತೂ ಮಾಡೋಕ್ಕಾಗಲ್ಲ. ನಾನು ಬ್ಯುಸಿನೂ ಆಗಿದ್ದೆ ಇಷ್ಟು ದಿನಗಳ, ಲೈಕ್ ಬಿಟ್ವೀನಲ್ಲಿ ನಾನು ಬ್ಯುಸಿಯಾಗಿದ್ದೆ, ಮತ್ತು ಎಲ್ಲೂ ವೀಡಿಯೋ ಹೊರಗಡೆ ಹೋಗೋಕ್ಕಾಗಿಲ್ಲ, ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಸಾರಿ, ನಾನು ಟ್ರೈ ಮಾಡಿದೆ ಎಲ್ಲರ ಹೋಗೋಣ ಅಂತ, ಎಲ್ಲೂ ಆಗಲಿಲ್ಲ, ಟೈಮ್ ಆಗಲಿಲ್ಲ. ಸೊ ಇವತ್ತು ನಾವು ಸ್ಪೆಷಲ್ ವೀಡಿಯೋ ಆಗಿದೆ. ಏನಪ್ಪ ಅಂದರೆ, ಇವತ್ತು ನಾನು ಶಿವಮೊಗ್ಗದಲ್ಲಿ ಇಲ್ಲ, ಆದರೆ ನಾನಿರೋದು ಹೈದರಾಬಾದ್ ಖಾನಾದಲ್ಲಿ. ಖಾನಾ ಅಂದ್ರೇನು? ತಿನ್ನೋದಲ್ಲ, ಖಾನಾ ಅಂದರೆ ತಿನ್ನೋದಲ್ಲ, ಅದು ಹಿಂದಿಲ್ಲಿ ಗೊತ್ತು, ಖಾನಾ ಅಂದರೆ ತಿನ್ನೋದು ಅಂತ. ಆದರೆ ಇದು ವಿಲೇಜ್ ಹೆಸರು. ಏನು ಇದೇನಪ್ಪ ವಿಲೇಜು, ಇದು ಯಾವ ಥರ ವಿಲೇಜು ಎಲ್ಲ ಡೌಟ್ ಬರ್ಬೋದು. ಆದರೆ ನಮ್ಮ ಫ್ರೆಂಡ್ಸಿಗೆ ಗೊತ್ತು ನಾನು ಖಾನಾ ಅಂದರೆ ಏನು, ಎಲ್ಲಿರೋದು ಅಂತ. ಆದರೆ ನೋಡೋರಿಗೆ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೀನಿ ಆರಾಮಾಗಿ, ನಾನು ಇರೋದೇ ಅದಕ್ಕೆ ತಿಳಿಸೋದಕ್ಕೆ. ಸೊ ಖಾನಾ ಅನ್ನೋದು ಇಲ್ಲಿ ಒಂದು ವಿಲೇಜು, ಹೈದರಾಬಾದ್ಗಿಂತ 30-40 kilometers ಮುಂಚೆನೇ ಬರುತ್ತೆ. ಸೊ ಇದು ಮೇನ್ ರೋಡಲ್ಲಿ ನಿಮಗೆ ಬೋರ್ಡ್ ಕಾಣಿಸುತ್ತೆ ಅಷ್ಟೇ, ಖಾನಕ್ಕೆ ಹೋಗೋ ದಾರಿ ಅಂತ. ಆದರೆ ಎಲ್ಲೂ ಔಟ್ಸ್ಕೋಟಲ್ಲಿ ನಿಮ್ಗೆ ಸಿಗಲ್ಲ. ಸೊ ಔಟ್ಸ್ಕೋಟ್ ಅಂತ ಮೇನ್ ರೋಡ್ ಕಡೆ ಸಿಗಲ್ಲ. ಇದು ಹೆಂಗೆ ಬರಬೇಕಂದ್ರೆ, ಹೈವೇಯಿಂದ ಮುಂಚೆ ಪಾಸ್ ಆದಮೇಲೆ, ಸಾರಿ ಪಾಸ್ ಆದಮೇಲೆಲ್ಲ, ಹೈವೇಯಿಂದ ಹೋಗಬೇಕಾದ್ರೆ ಒಂದು ಸ್ಟಾಪ್ ಸಿಗುತ್ತೆ. ಸ್ಟಾಪಿಂದ ಇಳಿದಾದಮೇಲೆ ಆ ಸ್ಟಾಪಿಂದ 8-9 kilometers ಒಳಗೆ ಬಂದರೆ ಅವಾಗ ನಿಮಗೆ ಈ ಊರು ಕಾಣಿಸುತ್ತೆ, ಸಾರಿ ವಿಲೇಜ್ ಕಾಣಿಸುತ್ತೆ. ಸೊ ಇದನ್ನು ಹೇಳ್ತಾ ಹಂಗೆ ಮುಂದೆ ಹೋಗೋಣ. 1 ನಿಮಿಷ ಫಸ್ಟ್ ಇಂಟ್ರೋ ಹಾಕೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇದು ಟ್ರಸ್ಟಿಂಗ್ ಆಗಿದೆ ಅಂತ ನೋಡಿದ್ರೆ ಇಲ್ಲ, ಅವಾಗ ಸಹ ಸ್ನಾನ ಮಾಡಿರಲಿಲ್ಲ, ಜಸ್ಟ್ ಬಂದಾಗಿ ಇದು ಮಾಡಿದ್ದು. ಈಗ ಸ್ನಾನ ಆಗಿದೆ, ಫುಲ್ ಸ್ನಾನ ಆದಮೇಲೆ ಈಗ ಬೇರೆ ಡ್ರೆಸ್ ಹಾಕ್ಬೇಕು ಅಷ್ಟೇ. ಸೊ ಈಗ ನೀವು ಒಂದು ಜಸ್ಟ್ ಈಗ ಒಂದು ಫೋಟೋ ನೋಡಿದ್ರಲ್ಲ, ಅದೇ ಖಾನಾ ಶಾಂತಿ ವನಂ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ, ಇಮ್ಯಾಜಿನ್ ಲೈಕ್ ಎಷ್ಟು ದೊಡ್ಡದಿದೆ ಅಂದರೆ, ನೀವು ಹೊರಗಡೆಯಿಂದ ಅಷ್ಟು ಕಾಣಿಸ್ತಲ್ಲ ಇದ್ರು ಆ ಫೋಟೋದಲ್ಲಿ. ಒಳಗಡೆ ಬಂದರೆ ನಿಜವಾಗ್ಲೂ ಇದು ವಿಲೇಜ್ ಅಂತ ಅನಿಸೋದಿಲ್ಲ, ಅಷ್ಟು ದೊಡ್ಡದಾಗಿದೆ. ನಮ್ಮ ಅಮ್ಮ ಹೇಳಿದ್ದಾರೆ ಸರಿ. ಸೊ ಅಷ್ಟು ಚೆನ್ನಾಗಿದೆ, ಅಷ್ಟು ಫುಲ್ ದೊಡ್ಡದಾಗಿರೋ ಒಂದು ವಿಲೇಜ್ ಅಂತಲೇ ಇದು ಎಷ್ಟು ಹೇಳ್ತಾರೆ, ಚೆನ್ನಾಗಿದೆ. ಹಾಗೆ ಆ್ಯಸ್ ಪರ್ ಇವತ್ತು ಇವತ್ತಿನ ವೀಡಿಯೋ ಯಾವುದು, ಏನು ಏನಾಗುತ್ತೆ ವೀಡಿಯೋದಲ್ಲಿ ಅಂತ ಡೌಟ್ ಇದ್ದರೆ ಕ್ಲಿಯರಾಗಿ ಹೇಳ್ತೀನಿ ಅಂದರೆ, ಇವತ್ತು 3-4 ಜಾಗಗಳು ನಿಮ್ಗೆ ತೋರಿಸ್ತೀನಿ, ಮತ್ತು ಯಾವ್ಯಾವ ಫೆಸಿಲಿಟೀಸ್ ಯಾವ ಥರ ಇರುತ್ತೆ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತಿನ ವೀಡಿಯೋ ಅಷ್ಟು, ಯಾಕಂದರೆ ಫಾರ್ ಸರ್ಪ್ರೈಸಿಂಗ್ ನಾನು ಮೀನ್ಸ್ ನಾನು ಅಮ್ಮ ಮತ್ತು ಸರಸ್ವತಿ ಸಿಸ್ಟರ್ ಅಂತ ಬಂದಿರೋದು, ಅಲ್ಲಿ ಮೆಡಿಟೇಷನ್ ಮಾಡ್ತಿರೋ. ಸೊ ಅವರು ಒಬ್ಬರು ಮೆಂಬರ್ ಅವರು. ಸೊ ಅವರು 3 ಜನ ಇಲ್ಲಿಗೆ ಬಂದಿರೋದು. ಸೊ ಎಷ್ಟು ದಿನ ಪ್ಲ್ಯಾನ್ ಅಂದರೆ 5-6 days ಅಲ್ಲಿ ಇರ್ತೀವಿ. ಸೊ ಆದ್ದರಿಂದ ಪ್ರತಿದಿನವೂ ನಿಮಗೆ ಎಲ್ಲ ಕಡೆ ಡೀಟೇಲ್ ಆಗಿ ಸೈನ್ಸ್ 2-3 ವಿಚಾರ ಆದರೂ, ಸೈನ್ಸ್ ಸಣ್ಣದು ವಿಚಾರ ಆದರೂ ತೊಂದರೆ ಇಲ್ಲ, ಕ್ಲೀನಾಗಿ ಎಲ್ಲದೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಪಾರ್ಟ್ಗಳು ಮಾಡ್ತಾ ಹೋಗ್ತೀನಿ, ವೀಡಿಯೋಗಳು ಪಾರ್ಟ್ಗಳಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಸೊ ಈಗ ನಾವು ಬ್ರೇಕ್ಫಾಸ್ಟ್ಗಂತ ಕ್ಯಾಂಟೀನಿಗೆ ಹೋಗ್ತಿದ್ದೀವಿ. ಆಮೇಲೆ ನೆಕ್ಸ್ಟು ಅದಾಮೇಲೆ ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ನಾವು ಬಂದೀವಿ ಅಂತ ಗೊತ್ತಾಗುತ್ತೆ, ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಅವಾಗ ಈಸ್ಟ್ ಡೂಮಿಗೆ ಹೋಗಬೇಕು, ಇಲ್ಲಿ ನಾರ್ತ್, ವೆಸ್ಟು, ಈಸ್ಟು, ಸೌತ್, 4 ಇದು ಕಡೆ ಕರೆಕ್ಟ್ 4 ಡೈರೆಕ್ಷನ್ ಕಡೆಯೂ 4 ಕ್ಯಾಂಟೀನ್ಸ್ ಇದೆ. 4 ಡೈರೆಕ್ಷನ್ ಕಡೆಯೂ ಕ್ಯಾಂಟೀನ್ಸ್ ಇದೆ, ರೂಮ್ಸ್ ಇದೆ, ಟೆಂಟ್ಸ್ ಇದೆ, ಎಲ್ಲ ಫೆಸಿಲಿಟೀಸ್ಗಳು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸಾರಿ ಅದು ಮುಖಗಳು ಅರ್ಧ ಕಟ್ಟಾಕ್ತಿದೆ, ಸಾರಿ. ಸೊ ನೆವರ್ ಮೈಂಡ್. ಸೊ ನೆಕ್ಸ್ಟ್ ಹಿಂಗೆ ಮುಂದೆ ಹೋಗ್ತಾ ನೆಕ್ಸ್ಟ್ ಈಗ ಊಟಕ್ಕೆ ಹೋಗ್ತೀವಿ, ಊಟ ಬ್ರೇಕ್ಫಾಸ್ಟಿಗೆ ಹೋಗ್ತೀವಲ್ಲ, ಅಲ್ಲಿ ಮತ್ತೆ ವಾಪಸ್.
ಸೊ ಗಾಯ್ಸ್, ಈಗ ನಾವು ಬಂದಿದ್ದೀವಿ ಈ ಮೇನ್ ಡೈನಿಂಗ್ ಹಾಲ್ ಹತ್ರ. ನೋಡಿ ಗಾಯ್ಸ್, ಎಲ್ಲ ಎಷ್ಟು ಚೆನ್ನಾಗಿರೋ ಗಾರ್ಡನಿಂಗ್ ಎಲ್ಲ ಎಷ್ಟು ಚೆನ್ನಾಗಿರೋ ಮಾಡಿದ್ದಾರೆ. ಇವೊಂದು ಅವ್ರು ವಾಕ್ ಮಾಡ್ತಿರಲ್ಲ ಆ ಥರ ಮಾಡ್ಬೋದು, ಆದರೆ ಏನೂ ಡ್ಯಾಮೇಜ್ ಮಾಡೋಂಗಿಲ್ಲ ಅಷ್ಟೇ. ವಾಯ್ ನೋಡಿ ನೋಡಿ ಎಷ್ಟು ನೀಟಾಗಿ ಗಾಡಿ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿರು. ಮತ್ತು ಇಲ್ಲಿ ಹೊರಗಡೆ ಅಷ್ಟು ಬಿಸಿಲು ಕಾಣಿಸಿದ್ರೆ ಅದು ಇದ್ರ ಕೆಳಗಡೆ ಹೋದ್ರೆ ಅಷ್ಟೇ ಕೂಲಾಗಿದೆ, ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಗಾಡಿಗಳನ್ನೆಲ್ಲ ಯೂಸ್ ಮಾಡ್ಬೋದು. ನೀವು ಇಲ್ಲಿ ಇರೋರಾದರೆ ಹೊರಗಡೆ ಗಾಡಿ ತೊಗೊಂಬಂದು ಇಲ್ಲಿ ಓಡಿಸ್ಬೋದು, ಇಲ್ಲಾಂದರೆ ನೀವು ಹೊರಗಡೆಯಿಂದ ನಮ್ಮ ಥರ ಬಂದಿದ್ರೇ ರೆಂಟಿಗೆ ತೊಗೊಬೋದು ಗಾಡಿಗಳನ್ನೆಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ಇದೆ ನಮ್ಮ ಮೈನ್ ಡೈನಿಂಗ್ ಹಾಲ್. ಈ ಕಡೆ ಸ್ಟ್ರ್ಯಾಕ್ ಎಲ್ಲ ಇಟ್ಟಿದ್ದಾರೆ, ಅದೆಲ್ಲ ನಮ್ಮ ಚಪ್ಪಲಿ ಆರ್ ಶೂಗಳೆಲ್ಲ ಇಡೋಕ್ಕೆ. ಇದು ನೋಡಿ ಮೈನ್ ಡೈನಿಂಗ್ ಹಾಲ್ ಈ ಥರ ಇರುತ್ತೆ. ಹೋಗೋಣ, ಬನ್ನಿ ಒಳಗೆ ನೋಡೋಣ ಏನಿದೆ ಅಂತ. ಒಳಗೆ ನೋಡೋಣ, ಚೆನ್ನಾಗಿರುತ್ತೆ. ಲೈಕ್ ಹೋಗಿದ್ದೆ, ಅದು ನೀವು ತೋರಿಸ್ತೀನಿ ಚೆನ್ನಾಗಿರುತ್ತೆ ಅಂತ. ನೋಡಿ ಈಗ, ಹಾವು ಕರೆಕ್ಟ್ ಸ್ಲಿಪ್ಪರ್ ಬೀಚ್ ಬೇಕಲ್ಲ, ತಡಿ ಕಡೆ ಸ್ಲಿಪ್ಪರ್ ಬೀಚ್ ಬಿಟ್ಟೋಗೋಣ ಅಂತೆ. ಅದು ಕಟ್ಟ ಚಪ್ಪಲಿ ಅಲ್ವಾ, ಫುಲ್ ಸ್ವಲ್ಪ ಕಷ್ಟ ಆಗುತ್ತೆ, ಚೂರು ಅಡ್ಜಸ್ಟ್ ಮಾಡ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಎಸ್, ಹಾಂ ಆಯ್ತು ಆಯ್ತು ಆಯ್ತು. ಇನ್ನೇನಾಯ್ತು? ಹಾಂ, ಇಲ್ಲಿಟ್ಟೆ ತೊಗೊಳ್ಳಿ. ಹಾಂ, ನಡೀರಿ, ಹೋಗೋಣ. ಹಾಂ ನೋಡಿ, ಅಮ್ಮ ಮತ್ತು ಆಂಟಿ ಬರ್ತಾಯಿದ್ದಾರೆ, ಸಾರಿ ಆಂಟಿ ಅಂತೆ, ಸಿಸ್ಟರ್ ಬರ್ತಾಯಿದ್ದಾರೆ. ಹೋಗೋಣ ಅಂತೆ. ನೋಡಿ, ಮೇಲ್ಗಡೆಲ್ಲ ಮರಗಳು ನೋಡಿ, ಎಷ್ಟು ಆರಾಮ ಚೆನ್ನಾಗಿ ಕಟ್ಟಿಯಾರೆಲ್ಲ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ನೋಡಿ, ಎಲ್ಲ ಕಡೆ ತೆಂಗಿನ ಮರ ನೋಡ್ತೀವಲ್ಲ, ಎಷ್ಟು ಕುಳ್ಳುಕ್ಕೆ ಹೈಟ್ ಇರುತ್ತೆ. ಇದು ನೋಡಿ ಎಷ್ಟು ಕುಳ್ಳುಕ್ಕಿದೆ, ಅದು ಎಲ್ಲ ಚೆನ್ನಾಗಿದೆ. ಇದು ನೋಡಿ, ಇದು ವಾಲಂಟಿಯರ್ ಸರ್ವಿಸ್ ಏನೋ ಮಾಡ್ತೀವಿ ಅಂದರೆ ಹೆಂಗಿರುತ್ತೆ ಆ ಥರ, ಅದ್ರ ಪ್ರಕಾರ ಮಾಡಬೇಕು ಅಂತ ಅವ್ರು ಹೇಳ್ತಿರೋದು. ಮತ್ತು ಆ ಕಡೆ ಬೋರ್ಡಲ್ಲಿ ವಾಲಂಟಿಯರ್ ರಿಜಿಸ್ಟ್ರೇಷನ್ ಅಂತ ಹಾಕಿದ್ರೆ ಅದನ್ನು ಹೇಳ್ತಾ ಇದ್ದೆ. ಓ, ಇಲ್ಲಿ ನೋಡಿ, ಇವರು ಫುಲ್ಲು ಸಿಸ್ಟಮ್ಯಾಟಿಕ್ ಫಾರ್ಮೆಟಾಗಿ ಎಲ್ಲದೂ ಕರೆಕ್ಟಾಗಿ ಇಟ್ಟಿರ್ತಾರೆ, ಮತ್ತು ನೀಟಾಗಿ ಇಟ್ಟಿರ್ತಾರೆ. ಅಲ್ಲಿ ನೋಡ್ಕೊಳ್ಳೋಕ್ಕೂ ವಾಚ್ಮ್ಯಾನ್ ಎಲ್ಲ ಇರ್ತಾರೆ. ಸೊ ನೋಡಿ, ಅಲ್ಲಿ ವಾಚ್ಮ್ಯಾನ್ ಇದ್ದಾರೆ. ಸೊ ಈಗ ಆ ಕಡೆ ಕೌಂಟ್ರ್ ಇದೆ, ಅಲ್ಲೋಗಿ ಟಿಕೆಟ್ ತೊಗೊಬೇಕು, ಯಾಕಂದರೆ ಇನ್ನು ಭಂಡಾರ ಸ್ಟಾರ್ಟ್ ಆಗಿಲ್ಲ. ಸೊ ವಾಲಂಟಿಯರ್ ಅಲ್ವಾ, ಅದಕ್ಕೋಸ್ಕರ ಬೇಗ ಬಂದಿದ್ವಿ. ಎಕ್ಸ್ಪರ್ಟ್ ಟಿಕೆಟ್ ತೊಗೊಬೇಕು, ಭಂಡಾರ ಇದ್ದಾಗಲ್ಲ ಫ್ರೀ ಆಗಿರುತ್ತೆ, 3 ಹೊತ್ತು ಫ್ರೀಯಾಗಿ ಕೊಡ್ತಾರೆ, ಬೇಕಾದ್ರೆ ದುಡ್ಡು ತೊಗೊಂಡು ತೊಗೊಬೋದು. ಹಾಂ, ನೀರು ನೀರು ನೀರು. ಹಾಂ, ತಾಳಿಕಾಯಿ ಸ್ವಲ್ಪ ನೀರು ಹುಡ್ಕೊಂಬಿಡ್ತೀವಿ, ಅವಾಗಿಂದ ಬಾರಿಕೆ ಆಗಿದೆ. ಗಾಯ್ಸ್, ಏನೇನೋ ತಿಳ್ಕೊಂಬಿಡಿ, ನೀರು ಕುಡಿತಿರೋದು ಅಷ್ಟೇ ನಾನು. ಅದು ಹಾಗೆ ನೀರು ಬರುತ್ತೆ ಆ ಥರ, ಏನು ಮಾಡೋಕ್ಕಾಗಲ್ಲ. ಪಾಪ, ನೀವು ಸ್ವಲ್ಪ ಏನೋ ತಿಳ್ಕೊಂಬಿಡಿ ಅಷ್ಟೇ. ಸೋಚ್ ಬದಲೇಗ ಅಥವಾ ದೇಶ ಬದಲೇಗ. ಹಾಂ, ಈಗ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ, ನೋಡೋಣ ಇಲ್ಲಿ ಏನೇನು ಮಾಡ್ತಾರೆ ಅಂತ. ಹೇಳಮ್ಮ. ಹಾಂ, ಎಷ್ಟು ರೂಪಾಯಿ ಟಿಕೆಟು? ಓಕೆ ಗಾಯ್ಸ್, 30 ರೂಪಾಯಿ ಒಂದು ಪ್ಲೇಟ್ ಅಂತೆ. ಓಕೆ, ಈಗ ಇಷ್ಟು ಇದೆ, ಮಿಕ್ಕಿ ಟೈಮಲ್ಲೆಲ್ಲ ಫ್ರೀ ಆಗಿರುತ್ತೆ. ಇವೆಲ್ಲ ನಾರ್ಮಲ್ ಊಟ. ಇಲ್ಲಿ ಕ್ಯಾಂಟೀನ್ ಇಲ್ಲ, ಇದ್ರ ಆಪೋಸಿಟಲ್ಲಿ ಈಸ್ಟ್ ಡೋಮ್ ಇದೆ, ಅದ್ರ ಹಿಂದ್ಗಡೆ ಕ್ಯಾಂಟೀನ್ ಎಲ್ಲ ಇದೆ, ಚೆನ್ನಾಗಿದೆ. ಅದಕ್ಕೆ ನೀವು ದುಡ್ಡು ಕೊಟ್ಟು ತೊಗೊಬೋದು, ಫ್ರೀಯಾಗಿ ಕೊಡ್ತಾರಲ್ಲಿ. ತೊಗೊಳ್ತಾ ಇದ್ದಾರೆ ಟಿಕೆಟ್, ತೊಗೊಳ್ಳಿ ತೊಗೊಳ್ಳಿ. ನೋಡೋಣ ಗೈಸ್ ಹೆಂಗಿದೆ ಒಳಗಡೆ ಅಂತ. ಓ, ಇಬ್ಬರು ಇದ್ದಾರೆ ಅಲ್ಲಿ, ಒಬ್ಬರು ಕಸ್ಟಮರ್ ಬೇರೆ. ಹಾಂ, ಕೊಡಿ ಅಣ್ಣ, 2 ಟಿಕೆಟ್ ಕೊಡಿ. ಸರಿ, 3 ಟಿಕೆಟ್ ಕೊಡಿ ಅಣ್ಣ. ಕೊಟ್ಬಿಡಿ ಕೊಟ್ಬಿಡಿ. ಹಾಂ ನೋಡಿ, ಕೊಡ್ತಾ ಇರುತ್ತೆ ಅಡಿ ಕೊಡೋಣ. ಇವ್ರು ಇಸ್ಕೊಂಡ್ರು ಟಿಕೆಟು. ಹಾಂ, ನಮ್ದು ಕೊಡೆ ಮಾ, ದುಡ್ಡು ಕೊಡು, ದುಡ್ಡು ಕೊಡು, ಕೊಡಿ ಕೊಡಿ ಟಿಕೆಟ್, ಕೊಡಿ ಟಿಕೆಟ್ ಕೊಡಿ. ಹಾಂ, ಇದು ಗೈಸ್ ನೋಡಿ, ಇದು ಡೈನಿಂಗ್ ಹಾಲಲ್ಲಿ ಪ್ಲೀಸ್ ಶೇರ್ ದ ಫೀಡ್ಬ್ಯಾಕ್ ಅಂತೆ. ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಫೀಡ್ಬ್ಯಾಕ್ ಶೇರ್ ಮಾಡ್ಬೋದು. ಅದೇ ನಮ್ಗೆ ಈಗ ಅಷ್ಟು ಮೂಡ್ ಇಲ್ಲ, ಹಶು ಹಾಕಿದೆ ತುಂಬ, ಫಸ್ಟ್ ತಿನ್ನೋಕೆ ಹೋಗೋಣ. ಹಾಂ, ಟಿಕೆಟ್ ಕೊಡು ಟಿಕೆಟ್. ಹಾಂ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಹಾಂ, ಕೊಡು ಕೊಡು ಕೊಡು, ಥ್ಯಾಂಕ್ಸ್. ಹಾಂ, ಬನ್ನಿ ಗೈಸ್, ಹೋಗೋಣ ಅಂತೆ. ಅಲ್ಲಿ ನೋಡಿ, ಹಾಲ್ ಎಷ್ಟು ಚೆನ್ನಾಗಿದೆ ಇದು. ಈ ಹಾಲು ಫುಲ್ ತಣ್ಣುಕ್ಕಿದೆ ಮಾತ್ರ, ಫುಲ್. ಹಾಂ, ಮುಂದೋಗೋಣ ಮುಂದೋಗೋಣ. ಹಾಂ ನೋಡಿ, ಟಿಕೆಟ್ ಸಿಕ್ತು, ಏ ಫುಲ್ ತಿಂತೀನಿ ಈಗ, ಊಟ ಫುಲ್ ತಿಂತೀನಿ. ಅಲ್ಲಿ ನೋಡಿ ಗೈಸ್, ವಾಚ್ಮ್ಯಾನ್ ನಮಗೋಸ್ಕರ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾರೆ ಸುಮ್ಮನಂದೆ. ಹಾಂ, ನೋಡ್ಕೊಂಬಿಡಿ ಅಣ್ಣ ಟಿಕೆಟ್ನ. ಹಾಂ ಸರಿ, ರೈಟ್. ನೋಡಿ ಗೈಸ್, ಇದಿಷ್ಟು ಡೈನಿಂಗ್ ಹಾಲ್ ಇದೆ, ಮೇನ್ ಡೈನಿಂಗ್ ಹಾಲ್. ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ಬೋದು. ಆ ಕಡೆ ಟೇಬಲ್ ಇದೆ ಹಿಂದ್ಗಡೆ ಸೈಡ್, ತೋರಿಸ್ತೀನಿ. ಅಲ್ಲೇ ಕೂತ್ಕೊಂಡು ಊಟ ಆಡೋಲ್ಲ, ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಯಾಕೋ ತಂಗೆ ಯಾಕೋ ಜಾಸ್ತಿ ಇಷ್ಟ ಆಗ್ತದೆ, ನೋಡ್ಕೊಂಬರ್ತಿರ್ಬೇಕು. ಹಾಂ ನೋಡೋಣ, ಬನ್ನಿ ಗೈಸ್. ಹಾಂ, ಅಲ್ಲಿ ನೋಡಿ, ಓಹೋ, ಜನ ಸಾಗರ ಅಂತ ಏನು ಕೇಳ್ತಿದ್ದಾರ ಅಂತ ಅಂದ್ಕೊಂಡ್ರೆ, ಈಗ ಇಲ್ಲಿ ಜನ ಯಾಕಿಲ್ಲ ಅಂದರೆ ಇನ್ನೂ ಭಂಡಾರ ಶುರು ಆಗಿಲ್ಲ. ಭಂಡಾರ ಅಂದರೆ ತುಂಬ ಜನ, ಎಷ್ಟೋ 1000 ಜನ ಎಷ್ಟೋ ಬರ್ತಾರೆ ಇಲ್ಲಿಗೆ. ಸೊ ಅವರೆಲ್ಲ ಬಂದಾಗ ಫುಲ್ ರಶ್ ಇರುತ್ತೆ, ಈಗಿಲ್ಲ ಅಷ್ಟೇ. ಏನು ಅಂಕಲ್? ಹಾಂ, ಟಿಕೆಟಾ? ತೊಗೊಳ್ಳಿ ತೊಗೊಳ್ಳಿ, ನಂದು ತೊಗೊಳ್ಳಿ. ಹಾಂ,
ನೋಡಿ ಗೈಸ್, ನಮ್ಮ ಅಂಕಲ್ ಏನಂತ ಹೇಳಂದ್ರೆ ಹಿಂದಿಲಂದಿದ್ದು ಏನಂದರೆ ವೀಡಿಯೋದಲ್ಲಿ ನಮ್ಮ ವೀಡಿಯೋ ತೆಗ್ದಿ ಅಂತ ಕೇಳ್ತಾ ಇದ್ದಾರೆ. ಹ್ಞೂ ಅಂತ ಹೇಳಿದೆ. ನಾವು ವೀಡಿಯೋದಲ್ಲಿ ಬರೋದು ಬೇಡ ಅಂತ ಅವ್ರು ಹೇಳ್ತಿದಾರಪ್ಪ. ಗೈಸ್ ಏನು ಮಾಡೋಣ, ನೀವೇ ಕಮೆಂಟ್ ಮಾಡಿ ಕೆಳಗಡೆ. ಇರಲಿ ಅಲ್ಲ, ನಂಗೆ ಅನ್ಸತ್ತೆ ಇರಲಿ ಪಾಪ ಪಬ್ಲಿಸಿಟಿ. ಸೊ ನಂದೆ ಆ ಪ್ಲೇಟ್ ತೊಗೊಂಡು. ಹಾಂ, ಓ ಇವತ್ತು ಉಪ್ಪಿಟ್ಟು ಮಾಡ್ಯಾರ ಉಪ್ಪಿಟ್ಟು. ಹಾಂ ಚೆನ್ನಾಗಿರುತ್ತೆ. ಹಾಕಿ ಹಾಕಿ. ಹಾಂ ಸಾಕು ಸಾಕು. ಓ ಇದೇ ದಾಲ್. ಹಾಂ ದಾಲ್ ಚೆನ್ನಾಗಿರುತ್ತೆ. ಹಾಂ ಹಾಂ ಸಾಕು. ಏ ಸೈಡ್ ಬಾರಮ್ಮ. ಹಾಂ ಹಾಂ ಕಮಾನ್. ಹಾಂ ಚಟ್ನಿ ಪ್ಲೀಸ್. ಓ ಚಟ್ನಿ. ಓಹೋ ಓ ಇದಕ್ಕ ಚಟ್ನಿ ಜಾಸ್ತಿ ಇದೆ ಅನ್ಸುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿಯಾರ. ಏನಮ್ಮ ಅಲೋ ಕೂರೋಣ ಬನ್ನಿ ಟೇಬಲ್ ಮೇಲೆ. ಹಾಂ ನಡಿ ನಡಿ ಟೇಬಲ್ ಮೇಲೆ ಹೋಗೋಣ. ಹಾಂ ಅಯ್ಯೋ ಚಟ್ನಿ ಒಳಗಡೆ ಹೋಗ್ಬಿಡ್ತಲ್ಲ ಸಾಂಬಾರು ಒಳಗಡೆ. ಓ ಶಿವನೇ. ಇರಲಿ ಹೋಗೋಣ. ಹೊಟ್ಟೆಗೆ ಎಲ್ಲ ತಿನ್ನೋದಲ್ವಾ, ಹೊಟ್ಟೆ ಒಳಗಡೆ ಎಲ್ಲದು ಮಿಕ್ಸ್ ಆಗಿ ಹೋಗೋದು. ಇರಲಿ ಏನು ಮಾಡೋಕ್ಕಾಗಲ್ಲ, ಹಂಗಂತ ಕಲ್ಗಚ್ಚಿ ಕುಡಿಬಾರ್ದು, ನೆಟ್ಟಿಗೆ ತಿನ್ನಬೇಕು. ಹಾಂ ನೋಡಿ ಹೆಂಗೆ ಒಳ್ಳೆ ಟೇಸ್ಟಿ ಟೇಸ್ಟಿ ತಿಂಡಿ ನೋಡಿ ನನ್ನ ಕೈಯಲ್ಲಿ. ನೋಡಿದೆ ಬಾಯಲ್ಲಿ ನೀರು ಬರ್ತಿಲ್ವಾ? ನೀರು ಬಂತು ಅಂದು ಒರೆಸ್ಕೊಂಡು ನಿಮ್ಮ ಮನೇಲಿ ಏನು ಮಾಡಿರೋ ತಿನ್ನಿ, ಅದನ್ನು ನಾವು ಕೊಡಲ್ಲ ಸುಮ್ಮನೆ. ಹಾಂ ಬಾರಮ್ಮ ಅಲ್ಲಿ ಟೇಬಲ್ ಮೇಲೆ ಹೋಗೋಣ. ಹಾಂ ನಡೀರಿ ಹೋಗೋಣ. ಅಲ್ಲಿ ನೋಡಿ ಗೈಸ್, ಅಷ್ಟು ಜನ ಕೂತಿದ್ದಾರೆ ಟೇಬಲ್. ಈಗ ಈಗಲೂ ನಾವು ಹೋಸತಿ ಬಂದಾಗ ಟೇಬಲ್ ಇರಲಿಲ್ಲ, ಅಂದರೆ ಟೇಬಲ್ ಇತ್ತು ಲೈಕ್ ವಯಸ್ಸಾದಿಗೆ ಒಂದು 4-5 ಅಷ್ಟೇ ಹಾಕಿದ್ರು, ಈಗ ಫುಲ್ ಹಾಕಿದ್ದಾರೆ. ಯಾರು ಬೇಕಾದ್ರೆ ಬಂದು ಕೂತ್ಕೊಬೋದು. ಗೈಸ್ ಇನ್ನೊಂದು ಹೆಂಗೆ ಗೊತ್ತಾ, ಸುತ್ತಮುತ್ತ ಇರೋರು ನನ್ನೇ ನೋಡ್ತಿದ್ದಾರೆ. ಯಾಕಂದರೆ ನಾನು ಎಲ್ಲ ವೀಡಿಯೋ ಮಾಡ್ದಾ ಕೂತೀನಿ, ಏನು ಮಾಡಲಿ ಹೇಳಿ, ಎಲ್ಲರೂ ಊಟ ಮಾಡಿಸ್ಬೇಕು, ನಾನು ವೀಡಿಯೋ ಮಾಡ್ದಾ ಕೂತೀನಿ. ಸೊ ಇರಲಿ, ಏನು ಮಾಡೋಕ್ಕಾಗಲ್ಲ. ಊಟ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್, ಸ್ವಲ್ಪ ತಿಂಡಿ. ಬಂದೆ ಗುರು, ಫುಲ್ಲು ಹೊಟ್ಟೆ ತುಂಬ ಊಟ ಆಯಿತು. ಹಾಂ ಇಲ್ಲಿ ನೋಡ್ರಪ್ಪ, ಫುಲ್ಲು ಫುಡ್ಡೇ ಪ್ರಸಾದ ಅಂತ ಹಾಕಿದ್ರೆ. ಹಾಂ ಇಲ್ಲಿ ಬಕೆಟ್ ಇದೆಯಲ್ಲ, ಚೆಲ್ಬೋಣ. ಅಂದರೆ ಚೆಲ್ಲೋದು ಏನೇನು ವೇಸ್ಟ್ ಮಾಡ್ತಿಲ್ಲ, ಮಿಕ್ಕಿರೋ ಫುಡ್ ಅಷ್ಟೆ. ಹಾಂ ಪಾತ್ರೆ ತೊಳಿಬೇಕಂತೆ. ಸರಿ ಗೈಸ್, ಪಾತ್ರೆ ತೊಳಿಬಿಟ್ಟು ಮತ್ತೆ ಸಿಗೋಣ ಅಂತೆ. 2 minutes ಲೇಟರ್ ಎಲ್ಲ ಪಾತ್ರೆ ನೆಟ್ಟಕ್ಕೆ ತೊಳೆದಾಯಿತು. ಹಾವು ಕಾಫಿ ಟೀ. ಹಾಂ ಕುಡಿದು ಕುಡಿದು ನಮಗೆ ಬೇಡ, ಮುಂದೆ ಹೋಗೋಣ ಅಂತೆ. ಅಪ್ಪ ಅಂತೂ ಇಂತೂ ಹೊಟ್ಟೆ ಫುಲ್ಲು ಊಟ, ಸಾರಿ ತಿಂಡಿ ಆಯಿತು. ಈಗೇನು ಮಾಡೋದಪ್ಪ? ಓ ನಮ್ಮ ಅಮ್ಮ ಮತ್ತು ಅವರು ಸಿಸ್ಟರ್ ಇನ್ನೂ ಕೂತಿದ್ದಾರೆ, ಅಲ್ಲಿ ತನಕ ಹೊರಗಡೆ ಹೋಗೋಣ. ನನ್ನ ಓ ಕುಡಿಯೋ ನೀರಿದೆ, ನೀರು ಕುಡ್ದಾಗಿದೆ, ಹೊರಗಡೆ ಹೋಗೋಣ. ಓ ನನ್ನ ಚಪ್ಪಲಿ. ಹಾಂ ನನ್ನ ಚಪ್ಪಲಿ ಇಲ್ಲಿದೆ. ಕಮಾನ್ ಎಸ್ ಎಸ್. ಹಾಂ ಆಯ್ತು ಎಸ್. ನೀನು ಹಾಕ್ಕೊಂಡೆ ಚಪ್ಪಲಿ. ಈಗ ಅವ್ರಿಗೇನು ಕಾಯಬೇಕಂತ ಸ್ವಲ್ಪ ಹೊತ್ತು ಕಾಯೋಣ ಅಂತೆ. ಓ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲ ತೆಂಗಿನ ಮರಗಳೆಲ್ಲ. ಓ ಬನ್ನಿ 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 ಬನ್ನಿ. ಅಪ್ಪ ಇಲ್ಲ ಎಳ್ನೀರು, ಸಾರಿ ತೆಂಗಿನಕಾಯಿ ಇಲ್ಲ ಇಟ್ಟಿದ್ದಾರೆ. ಇನ್ನೇನು ಹಾರು ಎಳ್ಕೊಂಡು ಕಿತ್ಕೊಂಡು ಹೋಗ್ಬಿಡ್ಬೋದಪ್ಪ ಅಷ್ಟೇ. ನೋಡಿ ಎಷ್ಟೆಲ್ಲ ಕೈಗೆ ಸಿಗಂಗೆ ಇಟ್ಟು. 5 minutes ಲೇಟರ್. ಅಪ್ಪ ಅಂತೂ ಇಂತೂ ಊಟ ಆದಮೇಲೆ ಇವ್ರು ಬಂದಾಗಿದೆ. ನಾವು ಆಮೇಲೆ ಕೇಳ್ಕೊಂಡು ಬಂದ್ವಿ ರಿಜಿಸ್ಟ್ರೇಷನ್ ಬಗ್ಗೆ. ಈಸ್ಟ್ ಡಾಮ್ ಕಡೆ ಹೋಗಿದ್ವಿ, ಅಲ್ಲಿ ಕೇಳ್ಕೊಂಬಂದ್ವಿ, ಅಲ್ಲಿ ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಈಗ ನಮ್ಮ ಮುಂದಿನ ಪ್ರಯಾಣ ನಮ್ಮ ವಾಪಸ್ ಟೆಂಟ್ ಕಡೆಗೆ. ಈಗ ಅಲ್ಲಿಗೆ ಹೋಗ್ತಿದ್ದೀವಿ, ಅಲ್ಲಿ ಸರ್ವಿಸ್ ಮಾಡೋ ಕೆಲಸ ಇದೆಯಂತೆ, ಅಲ್ಲಿಗೆ ಹೋಗಿ ಸರ್ವಿಸ್ ಮಾಡೋಣ ಅಂತ ಈಗ ಗೈಸ್. ಸೊ ಗೈಸ್ ಇದು ಎರಡನೇ ಜಾಗ ಹೇಳ್ದಂಗೆ, ಫಸ್ಟು ಡೈನಿಂಗ್ ಹಾಲ್ ಆದಮೇಲೆ ಎರಡನೇ ಪಾರ್ಕ್ ಬರುತ್ತೆ. ಸೊ ಈ ಪಾರ್ಕು ಮಕ್ಕಳು ಚಿಲ್ಡ್ರನ್ಸ್ ಪಾರ್ಕ್ ಇದು. ಸೊ ಇದರಲ್ಲಿ ನಾವು ಆಡಿದ್ವಿ, ತುಂಬ ದೊಡ್ಡವರು ಆಡ್ತಾರೆ ಕೂರ್ತಾರೆ. ಮತ್ತು ಇಲ್ಲಿ ಫುಲ್ಲು ಎಷ್ಟೇ ಬಿಸಿಲಿದ್ರು ಈ ಪಾರ್ಕಿಗೆ ಬಂದರೆ ತುಂಬ ತಣ್ಣಕ್ಕಿರುತ್ತೆ, ಯಾಕಂದರೆ ತುಂಬ ಮರ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ಯಾರೆ. ಮತ್ತು ಸ್ಟ್ಯಾಚ್ಯೂಸ್ ಎಲ್ಲ ಇರಲಿ, ಧ್ಯಾನ ಸ್ಟ್ಯಾಚ್ಯೂಸ್ ತುಂಬ ಚೆನ್ನಾಗಿ ಮಾಡ್ಯಾರೆ. ಮತ್ತು ನೀರು ಕುಡಿಯೋ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಕಡೆಯೂ ಇದೆ. ಮತ್ತು ಟ್ರ್ಯಾಂಪ್ಲಿನ್ ಎಲ್ಲ ಇದಾವೆ ಗ್ರೌಂಡ್ ಮೇಲೆ, ಎಲ್ಲ ಇದು ಮಾಡ್ಯಾರೆ. ಈ ಒಂದು ಫಾರ್ಮ್ ಹೌಸ್ ಎಲ್ಲ ಕ್ರಿಯೇಟ್ ಮಾಡ್ಯಾರೆ, ತುಂಬ ಚೆನ್ನಾಗಿ ಮಾಡ್ಯಾರೆ ಗೈಸ್. ಡಸ್ಟ್ಬಿನ್ ಆಗಲಿ ಎಲ್ಲದೂ ನೀಟಾಗಿ ಇಟ್ಟಿರ್ತಾರೆ. ಸೊ ಹಿಂಗೆ ಹೇಳ್ತಾ ನೆಕ್ಸ್ಟು ಈಗ ಹೋಗ್ತಿದ್ದೀವಿ ನಾವು ಸರ್ವಿಸ್ ಮಾಡೋ ಜಾಗಕ್ಕೆ. ಸೊ ಇಲ್ಲಿ ನಾವು ಏನು ಸರ್ವಿಸ್ ಮಾಡೋಕ್ಕೆ ಬಂದೀವಿ ಅಂದರೆ, ಇದು ಫುಲ್ಲು ರೂಮ್ನ ರೂಮ್ ಅಂತೀನಲ್ಲ, ಟೆಂಟ್ ಇದು. ಸೊ ಟೆಂಟ್ ಇದು, ಈ ಟೆಂಟಲ್ಲಿ ತುಂಬ ಜನ ಬರ್ತಾರೆ, ಹೆಂಗೆ ಅಭ್ಯಾಸಿಗಳೆಲ್ಲ ಬರ್ತಿದ್ದಾರೆ ತುಂಬ ಜನ. ಯಾವತ್ತು 29th ಅವತ್ತು ಭಂಡಾರ ಶುರು ಆಗುತ್ತೆ, 3 ದಿನ ಇರುತ್ತೆ May 1 ತನಕ. ಅದಕ್ಕೆ ತುಂಬ ಜನ ಎಷ್ಟೋ 1000 ಜನ ಬರ್ತಾರೆ. ಸೊ ಅವ್ರಿಗೆಲ್ಲ ಆಗಬೇಕಲ್ಲ, ಅದಕ್ಕೋಸ್ಕರ ಥರ್ಮಲ್ ಶೀಟ್ ಹಾಕ್ತಿದ್ದಾರೆ. ಆಸ್ತಿನೂ ಅದು ಥರ್ಮಲ್ ಶೀಟು, ಫುಲ್ಲು ಎಷ್ಟು ಲೆಂತ್ ಇದೆಯೋ ಅಷ್ಟು ತನಕ ಇರುತ್ತೆ ಥರ್ಮಲ್ ಶೀಟ್. ಓಕೆ ಆರಾಮಾಗಿ ಮಲ್ಕೊಬೋದು, ಚಳಿ ಇದೆ ಅಷ್ಟು ಚಳಿ ಫೀಲ್ ಆಗೋಲ್ಲ, ಬೆಚ್ಚಗಿರುತ್ತೆ. ಸೊ ಅದಕ್ಕೆ ಥರ್ಮಲ್ ಶೀಟ್ ಪ್ರೊವೈಡ್ ಮಾಡ್ತಾರೆ, ತೊಂದರೆ ಅದು
ಬೆಸ್ಟ್ ಚೆನ್ನಾಗಿದೆ, ಒಂದರಲ್ಲಿ ಕೊಡೋದ್ರಲ್ಲಿ ಬೆಸ್ಟ್. ಮತ್ತು ಈ ಟೆಂಟ್ ಇದೆಯಲ್ಲ, ಈ ಭಂಡಾರ ಟೈಮಲ್ಲಿ ಮಾತ್ರ ಇರುತ್ತೆ ಈ ಟೆಂಟ್ ಎಲ್ಲ ನಮಗೆ ಫ್ರೀ ಇರುತ್ತೆ, ಹೊರಗಡೆಯಿಂದ ಬಂದರೂ ಫ್ರೀ ಇರುತ್ತೆ. ಅದು ನೀವು ಕಂಫರ್ಟ್ ಡೋಮ್ ಅಂತ ಇರುತ್ತೆ, ಅದೆಲ್ಲ ನೀವು 2000 ಪರ್ ಹೆಡ್ಡು ಆ ಥರ ಬುಕ್ ಮಾಡ್ಕೊಂಡು ಬೇಕಾದ್ರೆ ತೊಗೊಬೋದು. ಅದು ಹೆಂಗಿರುತ್ತಪ್ಪ ಅಂತ ಅಂದ್ಕೊಂಡ್ರೆ, ಈ ಹಾಸ್ಟೆಲಲ್ಲಿ ಎರಡು ಮಂಚ ಬರುತ್ತೆ, ಮಂಚ ಅಂತೀನಲ್ಲ, ಎರಡು ಕಾಟ್ ಬರುತ್ತಲ್ಲ ಮೇಲೆ ಕೆಳಗಡೆ ಸ್ಟೀಲಿಂದ, ಅದೇ ಥರ ಇರುತ್ತೆ. ಅದಕ್ಕೆ ಹಾಸಿಗೆ, ಬೆಡ್ಡು, ಬೆಡ್ಶೀಟು ಅವರೇ ಕೊಟ್ಟಿರ್ತಾರೆ, ಮತ್ತು ಪಿಲ್ಲೋನು ಅವರೇ ಕೊಟ್ಟಿರ್ತಾರೆ. ಅದು ಕಂಫರ್ಟ್ ಡೋಮ್, ಅದು ಅಲ್ಲಿ 2000 ಪರ್ ಹೆಡ್ ಆಗುತ್ತೆ. ಈಗ ಅಷ್ಟು ಕೆಲಸ ಎಲ್ಲ ಆಗ್ತಾಯಿದೆ, ಅಲ್ಲಿ ಕೆಲಸ ಟೇಪಿಂಗ್ ಎಲ್ಲ ಮಾಡ್ತಾಯಿದ್ವಿ, ಅದನ್ನೇ ಈ ಕಡೆ ಫುಲ್ಲು ಇನ್ನೊಂದು ರೌಂಡು. ಟೋಟಲಾಗಿ ಒಂದು ರೂಮಲ್ಲಿ 4 ಥರ್ಮಲ್ ಶೀಟ್ ಹಾಸ್ತಾರೆ, ಒಂದೆರಡು, ಹಾಂ 4 ಥರ್ಮಲ್ ಶೀಟ್ ಹಾಸ್ತಾರೆ. ಫುಲ್ಲು ಥರ್ಮಲ್ ಶೀಟ್ ಹಾಸಿ ಆಮೇಲೆ ಕರೆಕ್ಟಾಗಿ ಪ್ಲೇನ್ ಲೆವೆಲಲ್ಲಿ ಮಾಡಿ ಸ್ಟ್ರೈಟ್ ಮಾಡಿ ಅದಕ್ಕೆ ಫುಲ್ಲು ಟೇಪ್ ಹಾಕ್ತಾರೆ. ಯಾಕಂದರೆ ಫುಲ್ ಓಪನ್ ಏರಿಯಾ ಇರುತ್ತೆ ಟೆಂಟ್ ಎಲ್ಲ, ನೀವು ನೋಡಿದಂಗೆ ಆ ಕಡೆ ಮೆಷರ್ ಹಾಕಿದ್ರೆ ಓಪನ್ ಇರೆ, ಗಾಳಿನೂ ಚೆನ್ನಾಗಿ ಬರುತ್ತೆ, ನೆರಳು ಇರುತ್ತೆ. ಮತ್ತು ಈವನ್ ಮೇಲ್ಗಡೆ ಶೆಡ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ಶೆಡ್ ಇರುತ್ತೆ, ಅದ್ರ ಕೆಳಗಡೆನೂ ಏನು ಹಾಕಿರ್ತಾರೆ, ಥರ್ಮಲ್ ಶೀಟ್ ಹಾಕಿರ್ತಾರೆ, ಯಾಕೆ ಸೆಕೆ, ಅದರಿಂದ ಸೆಕೆ ಕಡಿಮೆ ಆಗುತ್ತೆ. ಇದು ಬೆಸ್ಟ್ ಇದೆ, ಒಂದು ಒಳ್ಳೆ ಐಡಿಯಾ ಸಿಕ್ತು. ನೆಕ್ಸ್ಟ್ ಮನೆ ಕಟ್ಸ್ಬೇಕಾದ್ರೆ ಶೆಡ್ಡಿಂದ ಹಾಕ್ಸಿದ್ರೆ ಆ ಥರ ಹಾಕ್ಸ್ಬೋದು. ಸೊ ಈ ಥರ ಆದಮೇಲೆ ಫುಲ್ ಈಗ ಕರೆಕ್ಟ್ ಲೆವೆಲ್ ಮಾಡ್ತಿದ್ದೀವಿ. ಈ ಲೆವೆಲ್ ಮಾಡಾದ್ಮೇಲೆ ಟೇಪಿಂಗ್ ಮಾಡ್ತೀವಿ, ಅಂದರೆ ಬಾರ್ಡರ್ ಬಾರ್ಡರ್ ನೆಲಕ್ಕೆ ಸೇರಿಸಿ ಟೇಪಿಂಗ್ ಮಾಡಿದಾಗ ಏನಾಗುತ್ತೆ, ಈ ಶೀಟ್ಗಳೆಲ್ಲ ಹಾರಲ್ಲ. ಸೊ ಅದು ನಮಗೊಂಥರ ಬೆಸ್ಟ್ ಆಗುತ್ತೆ. ಜಾಸ್ತಿ ಏನು ಕಾಸ್ಟ್ ಬೀಳಲ್ಲ ಅದಕ್ಕೆ, ಇದು ಅಥವಾ ಅವೆಲ್ಲ ಕೆಲವೊಂದು ಹಾಕ್ತಾರೆ. ಸೊ ಅದು ಬದಲು ಟೇಪಿಂಗ್ ಎಲ್ಲ ನೀಟಾಗಿ ಮಾಡಿದ್ರೆ ಕಾಸ್ಟ್ ಜಾಸ್ತಿನೂ ಆಗೋಲ್ಲ. ಸೊ ಈ ಥರ ಸರ್ವಿಸಿಂಗ್ ಇರುತ್ತೆ, ಮತ್ತು ಇದು ವಾಲಂಟಿಯರ್ ಕೆಲಸ ಅಂತಲೇ ಇಲ್ಲಿ ಹೇಳ್ತಾರೆ. ಸೊ ಇದೇ ಥರ ಬೇರೆ ಬೇರೆ ತುಂಬ ವಾಲಂಟಿಯರ್ ಕೆಲಸಗಳೆಲ್ಲ ಇರುತ್ತೆ, ಕ್ಲೀನಿಂಗ್ ಆಗಲಿ, ಈ ಒಂದು ಪಾತ್ರೆ ತೊಳೆಯೋದಾಗಲಿ, ಎಷ್ಟೊಂದು ಇರುತ್ತೆ ಇದೇ ಥರ ಕೆಲಸಗಳೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೇರೆ ಕೆಲಸ ಮಾಡಿದಷ್ಟು ನಿಮ್ಮನ್ನು ರೆಕಗ್ನೈಸ್ ಮಾಡೋದು ಜಾಸ್ತಿ ಆಗುತ್ತೆ. ಆಮೇಲೆ ತುಂಬ ಫ್ರೆಂಡ್ಸ್ ಆಗ್ತಾರೆ, ನೀವು ಆರಾಮಾಗಿ ಸೋಷಿಯಲಾಗಿ ಬೆಳಿಬೋದು. ತುಂಬ ಚೆನ್ನಾಗಿರುತ್ತೆ ಈ ಜಾಗ, ಒಂಥರ ಓಪನ್ ಮೈಂಡ್ ಫುಲ್ಲು ಚೆನ್ನಾಗಿರುತ್ತೆ, ಮೈಂಡಿಗೆ ಫುಲ್ ಪೀಸ್ಫುಲ್ನೆಸ್ಸು ಆರಾಮಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಬಂದರೆ ಮತ್ತೆ ಬರಬೇಕು ಅಂತ ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿದೆ ಜಾಗ. ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಮತ್ತು ಈ ಕೆಲಸ ಮಾಡ್ತಾಯಿದ್ದೀವಿ, ಫುಲ್ ಮಾಡಾದಮೇಲೆ ಕ್ಲೋಸ್ ಆಗುತ್ತೆ. ಕಾಯ್ತಿದ್ದಾರೆ ಏನಕ್ಕಂದರೆ ಅಲ್ಲಿ ಟೇಪ್ ಬಂದಿಲ್ಲ, ಟೇಪ್ ಖಾಲಿ ಆಗ್ಬಿಡ್ತಾರೆ ರೋಲು ಅಷ್ಟೇ. ಸೊ ಗೈಸ್, ಹಿಯರ್ ವಿ ಕ್ಯಾನ್ ಎಂಡ್ ಅವರ್ ವೀಡಿಯೋ. ಸೊ ಮತ್ತೆ ಸಿಗೋಣ ಅಂತೆ ನೆಕ್ಸ್ಟ್ ವೀಡಿಯೋ, ನೆಕ್ಸ್ಟ್ ಕಂಟೆಂಟ್ ಜೊತೆ. ಪಾರ್ಟ್ 2 ಅಲ್ಲಿ ಬೇರೆ ಬೇರೆ ಜಾಗ ಮತ್ತೆ ತೋರಿಸ್ತೀನಿ, ಒಳ್ಳೆ ಎಕ್ಸೈಟೆಡ್ ಜಾಗಗಳು ತೋರಿಸ್ತೀನಿ ಎಲ್ಲಿ, ಇದೇ ಖಾನಾ ಸೆಂಟರಲ್ಲಿ. ಸೊ ವಿ ವಿಲ್ ಮೀಟ್ ಯು ಅಗೇನ್ ಟುಮಾರೋ ಮಾರ್ನಿಂಗ್ ಓನ್ಲಿ. ಆದರೆ ವೀಡಿಯೋ ಬರೋದು ರಾತ್ರಿನೇ ಆಗುತ್ತೆ, ಬೇಜಾರು ಮಾಡ್ಕೊಂಬೇಡಿ, ಯಾಕಂದರೆ ಎಡಿಟ್ ಮಾಡೋಕ್ಕೆ ತುಂಬ ಹೊತ್ತಿರುತ್ತೆ. ಸೊ ಗೈಸ್, ಟೇಕ್ ಕೇರ್, ಲವ್ ಯು, ಬಾಯ್.